ಸಂಡೂರ್ನಲ್ಲಿ ಕಿಚ್ಚ ಸುದೀಪ್ ಅಭಿಮಾನಿಗಳಿಗೆ ನಿರಾಶೆಯಾಗಿದೆ. ಸಂಡೂರ್ನಲ್ಲೂ ಕೂಡ ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗ್ತಾರೆ ಅನ್ನುವಂತಹ ಆಸೆಯಿಂದ ಸುದೀಪ್ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ರು. ಆದರೆ ಕಾರಿನಿಂದ ಕೆಳಗಡೆ ನಟ ಸುದೀಪ್ ಇಳಿಯಲೇ ಇಲ್ಲ. ಸಂಡೂರ್ನಿಂದ ಕೂಡ್ಲಿಗೆ ನಟ ಕಿಚ್ಚ ಸುದೀಪ್ ತೆರಳಿದ್ದಾರೆ. ಸಹಜವಾಗಿ ಆ ಮಾರ್ಗದಲ್ಲಿ ಬರ್ತಾ ಇದ್ದಾಗ ಸುದೀಪ್ ಅಭಿಮಾನಿಗಳು ಬಹಳ ಕಾತರದಿಂದ ಕಾಯ್ತಾ ಇದ್ರು. ಇಲ್ಲೂ ಕೂಡ ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗಿ ನಾವು ಸುದೀಪ್ ಅವರನ್ನ ನೋಡಬಹುದೇನೋ ಅನ್ನುವಂತಹ ಒಂದು ಆಶಾಭಾವನೆಯಲ್ಲಿದ್ರು. ಬಟ್ ಸಂದೂರಿನಲ್ಲಿ ಸುದೀಪ್ಗಾಗಿ ಕಾಯ್ತಾ ಇದ್ದಂತಹ ಆ ಅಭಿಮಾನಿಗಳಿಗೆ ನಿರಾಶೆಯಾಗಿದೆ. ಕಾರಿನಿಂದ ನಟ ಸುದೀಪ್ ಕೆಳಗೆ ಇಳಿಯಲೇ ಇಲ್ಲ. ಸಂಡೂರಿನ ವಿಜಯ ಸರ್ಕಲ್ನಲ್ಲಿ ಸುದೀಪ್ ಪ್ರಚಾರ ಮಾಡ್ತಾರೆ ಅಂತ ಬಿಜೆಪಿ ಮುಖಂಡರು ಹೇಳಿರ್ತಾರೆ. ಹಂಗಾಗಿ ಬಹಳ ಕಾತರದಿಂದ ಅಲ್ಲಿದ್ದಂತಹ ಅಭಿಮಾನಿ ವರ್ಗ ಕಾಯ್ತಾ ಇತ್ತು. ಆದರೆ ಕಾರಿನಿಂದ ಕೆಳಗೆ ಇಳಿಯದೆ ನಟ ಸುದೀಪ್ ಮುಂದೆ ಹೋಗಿದ್ದಾರೆ. ಪ್ರತಿನಿಧಿ ವೆಂಕಟೇಶ್. ವೆಂಕಟೇಶ್, ಅಭಿಮಾನಿಗಳ ಅಭಿಮಾನ ಬಹಳ ದೊಡ್ಡದು. ಸುದೀಪ್ ಬರ್ತಾ ಇದ್ದಾರೆ ಅಂದಾಗ ಭವ್ಯ ಸ್ವಾಗತವೇ ಸಿಕ್ಕಿದೆ. ಹೇಗ್ ನಡೀತು ಪ್ರಚಾರ ಕಾರ್ಯ ಬಳ್ಳಾರಿ ಅಂತಾಪುರ ಗ್ರಾಮ ಸೇರಿದಂತೆ ಸಂಡೂರು ಭಾಗದಲ್ಲಿ? ಹೌದು, ನಿನ್ನೆ ಸಂಜೆ ಅಷ್ಟೇ ಒಂದೇ ಒಂದು ಗ್ರಾಮಕ್ಕೆ ಪ್ರಚಾರಕ್ಕೆ ಆಗಮಿಸಿದಂತ ಕಿಚ್ಚ ಸುದೀಪ್ ಅವರು ಅಂತಾಪುರ ಗ್ರಾಮದಲ್ಲಿ ಬಿಜೆಪಿ ಅಭ್ಯರ್ಥಿ ಶಿಲ್ಪಾ ಪರವಾಗಿ ಸಾಕಷ್ಟು ಅಬ್ಬರದ ಪ್ರಚಾರವನ್ನ ನಡೆಸಿದ್ರು. ಬಿಜೆಪಿಗೆ ಮತ ನೀಡುವಂತೆ ಜನರಿಗೆ ಮನವಿ ಮಾಡಿದ್ರು. ಜೊತೆಗೆ ಇವತ್ತು ವಿಜಯ ಸರ್ಕಲ್ ನಲ್ಲಿ ಅವರ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ರು. ವಿಜಯ ಸರ್ಕಲ್ ನಲ್ಲಿ ಇವತ್ತು ಏನು ಕಿಚ್ಚ ಸುದೀಪ್ ಅವರ ಈ ಒಂದು ಕಾರ್ಯಕ್ರಮವನ್ನ ಕೂಡ ಆಯೋಜಿಸಲಾಗಿತ್ತು. ಸಾಕಷ್ಟು ಕಾರ್ಯಕರ್ತರು ಅವರ ಅಭಿಮಾನಿಗಳು ಕೂಡ ವಿಜಯ ಸರ್ಕಲ್ ನಲ್ಲಿ ಭಾಗಿಯಾಗಿದ್ರು. ಆದ್ರೆ ಯಾವ ವಿಜಯ ಸರ್ಕಲ್ ನಲ್ಲಿ ನಿಲ್ಲದೆ ಹಾಗೆ ಇದಕ್ಕೆ ಕೂಡ್ಲಿಗೆ ಹೋಗಿರ್ತಕ್ಕಂಥದ್ದು ಸಾಕಷ್ಟು ಜನರಿಗೆ ನಿರಾಸೆ ಮೂಡಿದೆ. ಏನು ಇಲ್ಲಿ ನಿಂತು ನಮ್ ಜೊತೆ ಮಾತನಾಡಿ ಒಂದು ಎರಡು ನಿಮಿಷ ನಮ್ ಜೊತೆ ಕಾಲ ಕಳೆದ್ರು ಖುಷಿ ಆಗ್ತಿತ್ತು. ಆದ್ರೆ ಕಿಚ್ಚ ಸುದೀಪ್ ಇಲ್ಲಿ ನಿಲ್ಲದೆ ಹೋದ್ರು ಅನ್ನುವಂತ ಒಂದು ಆಕ್ರೋಶವನ್ನ ಒಂದೆಡೆ ವ್ಯಕ್ತವಾದ್ರೆ ಇನ್ನು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಲ್ಲಿ ಸಾಕಷ್ಟು ನಿರಾಸೆ ಉಂಟಾಯ್ತು ಅಂತಾನೆ ಹೇಳ್ಬೋದು. ಸೊ ಏನು ನಿನ್ನೆ ಅಬ್ಬರದ ಪ್ರಚಾರವನ್ನ ಕೈಗೊಂಡ್ರು. ನಿನ್ನೆ ಕೂಡ ಮೂರ್ನಾಲ್ಕು ಗ್ರಾಮಗಳಲ್ಲಿ ಸುದೀಪ್ ಅವರ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದ್ರು ಕೂಡ ಒಂದೇ ಅಂದ್ರೆ ಅಂತಃಪುರ ಒಂದೇ ಕಡೆ ಅವರು ಪ್ರಚಾರವನ್ನ ಮಾಡಿದ್ರು ಅಂತಾನೆ ಹೇಳ್ಬೋದು. ದಿವ್ಯಾ, ಮಾಹಿತಿಗಾಗಿ ಧನ್ಯವಾದ ವೆಂಕಟೇಶ್. ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.